ಪ್ರಚಲಿತ ಸುದ್ದಿಗಳು. ಶ್ರೀರಾಮ ಮಂದಿರ ನಿರ್ಮಾಣ, ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದು ಮುಂತಾದ ಮಹತ್ವದ ವಿಚಾರದಲ್ಲಿ ನುಡಿದಂತೆ ನಡೆದಿರುವ ಪ್ರಧಾನಿ ಮೋದಿಯವರು ಇದೀಗ ಲಕ್ಷದ್ವೀಪ ಪ್ರದೇಶದಲ್ಲೂ ಬುಧವಾರ 1,150 ಕೋಟಿ ರೂ ಮೊತ್ತದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಭಾರತದ ಮೊದಲ ಕಂಪ್ಯೂಟರ್ ಕಂಪನಿಗಳಲ್ಲಿ ಒಂದಾದ ಬೆಂಗಳೂರಿನ ಪ್ರಾಕ್ಸಿಸ್ಗೆ ಇದೀಗ ಸುವರ್ಣ ವರ್ಷಾಚರಣೆಯ ಸಂಭ್ರಮವಾಗಿದೆ. ಚನ್ನಪಟ್ಟಣದಲ್ಲಿ ಮಾಡಿದ ಆಟಿಕೆಗಳು ಇದೀಗ ಅಫ್ಘಾನಿಸ್ತಾನದಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳ ಭಾಗವಾಗಿವೆ. ಈ ಸಾಂಪ್ರದಾಯಿಕ ಕರಕುಶಲತೆಯು ಭೌಗೋಳಿಕ ಸೂಚಕ ಜಿಐ ಟ್ಯಾಗ್ ಅನ್ನು ಪಡೆದಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸೌಹಾರ್ದ ಸೂಚಕವಾಗಿ ಕೆಲವು ಸಮಯದ ಹಿಂದೆ ಅಫ್ಘಾನಿಸ್ತಾನಕ್ಕೆ ಆಟಿಕೆಗಳನ್ನು ಕಳುಹಿಸಲಾಗಿತ್ತು. ಹೊಸ ವರ್ಷದಂದು ರೂಪಾಯಿ ಡಾಲರ್ ಎದುರು ಕುಸಿತ ಕಂಡಿದೆ. 5 ಪೈಸೆಯಷ್ಟು ಕುಸಿತವಾಗಿದ್ದು ದೇಶೀಯ ಕರೆನ್ಸಿ ಯುಎಸ್ ಡಾಲರ್ ವಿರುದ್ಧ 83.21 ರೂಪಾಯಿಗಳಷ್ಟಾಗಿದೆ. ಜಪಾನ್ನಲ್ಲಿ 367 ಜನರಿದ್ದ ಹನೆಡಾ ವಿಮಾನ ನಿಲ್ದಾಣದ ರನ್ವೇಯಲ್ಲಿ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಎಲ್ಲ ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಲೂಯಿಸ್ ಬ್ರೈಲ್ ಮತ್ತು ಅವರ ಸಹವರ್ತಿ ಲೂಯಿಸ್ ಬ್ರೈಲರಿ ವಿಷನ್ ಅವರ ರೇಖಾಚಿತ್ರವನ್ನ ಜಗತ್ತಿಗೆ ನೆನಪಿಸಲು ಹಾಗೂ ಅವರು ಕುರುಡರಿಗೆ ಸಂವಹನ ಸಾಧನವಾಗಿ ಬ್ರೈಲ್ ಲಿಪಿಯನ್ನ ರಚಿಸಿದರು. ಹಾಗಾಗಿ ಜನವರಿ 4ರಂದು ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದ ಬ್ರಾಡ್ ಬ್ರ್ಯಾಂಡ್ ವಿಮಾನ ನೌಕೆಗಳಲ್ಲಿ ಸಂವಹನ ಸೆಲ್ಯುಲರ್ ಸೇವೆ ಒದಗಿಸುವ GSAT-20 ಉಪಗ್ರಹವನ್ನ ಈ ವರ್ಷ ಉಡ್ಡಯನ ಮಾಡಲಾಗುತ್ತದೆ. ಹಾಗಾಗಿ ಅಮೆರಿಕದ ಸ್ಪೇಸ್ ಎಕ್ಸ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು NSIL ಬುಧವಾರ ಪ್ರಕಟಿಸಿದೆ. ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ.